ಹಾಯ್ ಫ್ರೆಂಡ್ಸ್, ಆಶ್ ಫೋರ್ ವೀಕ್ಲಿ ಟೆಕ್ ನ್ಯೂಸ್ ಸ್ವಾಗತ. ಈ ವಾರದ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋಣ. ಇನ್ನೇ ಪ್ಲೇಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ನಿತ್ ನೀವು ನೋಡೋದು ಟೆಕ್ ಟೋಕ್ ಅಡ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬ್ರು ಆದ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇನ್ನೇ ಪ್ಲೇಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ವಿವೋ ಕಡೆಯಿಂದ. ವಿವೋ ಇವಾಗ ಪ್ರೈಸ್ ಕಟ್ ಮಾಡಿದೆ ಫ್ರೆಂಡ್ಸ್. ಅವರ ತರ ಮೂರು ಮೊಬೈಲ್ಸ್ ಮೇಲೆ ಪ್ರೈಸ್ ಅನ್ನು ಕಟ್ ಮಾಡಿದೆ. ಅವು ಯಾವ್ಯಾವ ಅಂದ್ರೆ ವಿವೋ S1, ವಿವೋ Z1 ಪ್ರೊ ಮತ್ತು ವಿವೋ V15 ಮೇಲೆ ಪ್ರೈಸ್ ಅನ್ನು ಡ್ರಾಪ್ ಮಾಡಿದೆ ಫ್ರೆಂಡ್ಸ್. ಇವಾಗ ವಿವೋ S1 ಪ್ರೈಸ್ ನೋಡ್ಕೊಂಡ್ರೆ 4GB 64GB ಮಾಡೆಲ್ ಪ್ರೈಸ್ ನೋಡಿ 17,999 ಅಂದ್ರೆ 17,999 ರೂಪಾಯಿ ಇತ್ತು ಫ್ರೆಂಡ್ಸ್. ಇವಾಗ ನೋಡಿದ್ರೆ 15,999 ಇದೆ. ಅಂದ್ರೆ 2,000 ರೂಪಾಯಿ ನಿಮಗೆ ವಿವೋ S1 ಮೇಲೆ ಪ್ರೈಸ್ ಅನ್ನೋದು ಡ್ರಾಪ್ ಆಗಿದೆ. ಅದೇ ನಾವು ನೋಡ್ಕೊಂಡ್ರೆ ವಿವೋ Z1 Pro ಮೇಲೆ ನೋಡ್ಕೊಂಡ್ರೆ ವಿವೋ Z1 Pro ಪ್ರೈಸ್ ಬಂದು 13,999 ಇತ್ತು ಫ್ರೆಂಡ್ಸ್. ಅದು ಇವಾಗ ನೋಡಿದ್ರೆ 12,990 ಇದೆ. ಅಂದ್ರೆ 1,000 ರುಪೀಸ್ ಪ್ರೈಸ್ ಅನ್ನೋದು ಡ್ರಾಪ್ ಆಗಿದೆ. ಅದೇ ನಾವು V15 Pro ಪ್ರೈಸ್ ನೋಡ್ಕೊಂಡ್ರೆ 23,990 ಇತ್ತು ಫ್ರೆಂಡ್ಸ್. ಆದ್ರೆ ಇವಾಗ 19,990 ಆಗಿದೆ. ಅಂದ್ರೆ 23,990 ಇತ್ತು ಫ್ರೆಂಡ್ಸ್. ಆದ್ರೆ ಇವಾಗ 19,990 ಆಗಿದೆ. ಅಂದ್ರೆ ಬರೋಬ್ಬರಿ ನಮಗೆ 4,000 ಅನ್ನೋದು ಪ್ರೈಸ್ ಡ್ರಾಪ್ ಆಗಿದೆ ಫ್ರೆಂಡ್ಸ್. ಹೀಗೆ ಮೂರು ಮೊಬೈಲ್ಸ್ ಮೇಲೆ ಇದು ವಿವೋ ಅನ್ನೋದು ಪ್ರೈಸ್ ಡ್ರಾಪ್ ಆಗಿದೆ ಫ್ರೆಂಡ್ಸ್. ಯಾರ್ಯಾದ್ರೂ ಇಂಟ್ರೆಸ್ಟ್ ಇದೆ ಈ ಮೂರು ಮೊಬೈಲ್ಸ್ ಅಲ್ಲಿ ಯಾವ್ದಾದ್ರು ಒಂದು ಮೊಬೈಲ್ನ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿ ಕಡೆಯಿಂದ. ರೆಡ್ಮಿ K20 ಸಕ್ಸಸ್ K30 Pro ಬಗ್ಗೆ ನೀವು ಕೇಳಿ ಹೇಳ್ತಾರೆ. K30 ಬಗ್ಗೆ ಭಾಳ ರೂಮರ್ಸ್ ಬಂದಿದೆ. ಆದರೆ ಸ್ಪೆಸಿಫಿಕೇಶನ್ ಅನ್ನೋದು ಲೀಕ್ ಆಗಿದೆ ಫ್ರೆಂಡ್ಸ್. ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ K30 Pro ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ Full HD+ ಡಿಸ್ಪ್ಲೇ ಹೊಂದಿರುತ್ತೆ ಮತ್ತು 120Hz ರಿಫ್ರೆಶಿಂಗ್ ರೇಟ್ ಒಂದಿಗೆ ಬರುತ್ತೆ ಫ್ರೆಂಡ್ಸ್. ಇದರ ಪ್ರೊಸೆಸರ್ ನೋಡ್ಕೊಂಡ್ರೆ Snapdragon 730G ಪ್ರೊಸೆಸರ್ ಹೊಂದಿರುತ್ತೆ. ಇದು ಬಂದ್ಬಿಟ್ಟು ಕ್ವಾಡ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರುತ್ತೆ. ಒಂದು 64+5+2+8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರುತ್ತೆ. ಫ್ರಂಟ್ ಬಂದ್ಬಿಟ್ಟು 20+2 ಡುವೆಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರುತ್ತೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಇದರ ಸ್ಪೆಸಿಫಿಕೇಶನ್ ಮತ್ತು 4,500 mAh ಬ್ಯಾಟ್ರಿ ಕೆಪಾಸಿಟಿ ಹೊಂದಿರುತ್ತೆ ಮತ್ತು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಹೊಂದಿರುತ್ತೆ ಫ್ರೆಂಡ್ಸ್. ಇದು ಪ್ರೈಸ್ ನೋಡ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಚೈನೀಸ್ ಕರೆನ್ಸಿನ ಇಂಡಿಯನ್ ಕರೆನ್ಸಿಯನ್ನು ನಾವು ಕನ್ವರ್ಟ್ ಮಾಡಿದೆ 23,100 ಆಗ್ಬೋದು ಫ್ರೆಂಡ್ಸ್. ಚೈನೀಸ್ ಕರೆನ್ಸಿನ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿದೆ. ನೋಡೋಣ ಇದು ಯಾವಾಗ ಬರುತ್ತೆ ಏನೋ ಇಂಡಿಯಾಕ್ಕೆ. ಇಂಡಿಯಾಕ್ ಅನ್ಕಂತೀನಿ ನನಗೆ ಇನ್ನೊಂದು ಮಿಡ್ಡಲ್ಲಿ ಬರ್ಬೋದು ಇಂಡಿಯಾಕ್ ಅನ್ಕೊಂತೀನಿ. ನೋಡೋಣ ಯಾವಾಗ ಬರುತ್ತೋ ರೆಡ್ಮಿ K30 Pro ಅನ್ನೋದು ಫ್ರೆಂಡ್ಸ್. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನೋಕಿಯಾ ಕಡೆಯಿಂದ. ನೋಕಿಯಾ TV ಅನ್ನೋದನ್ನ ಅನೌನ್ಸ್ ಮಾಡಿದೆ ಫ್ರೆಂಡ್ಸ್. ಇದರಿಂದ ನೋಕಿಯಾ TV ಅನ್ನೋದನ್ನ December 5 ಅನ್ನೋದು ಅನೌನ್ಸ್ ಮಾಡಿದೆ. ಇದ್ರ ಪ್ರೈಸ್ ನೋಡ್ಕೊಂಡ್ರೆ 42,000 ರೂಪಾಯಿ ಇದ್ರ ಪ್ರೈಸ್ ಇದೆ ಫ್ರೆಂಡ್ಸ್. ಆದ್ರೆ ಇದರಲ್ಲಿ LCD ಡಿಸ್ಪ್ಲೇ ಬರುತ್ತೆ ಮತ್ತು JBL ಸ್ಪೀಕರ್ಸ್ ನೊಂದಿಗೆ ಬರುತ್ತೆ ಫ್ರೆಂಡ್ಸ್. ಅಷ್ಟೇ 24W JBL ಸ್ಪೀಕರ್ ನೊಂದಿಗೆ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ ಕಡೆಯಿಂದ ಫ್ರೆಂಡ್ಸ್. ಸ್ನ್ಯಾಪ್ ಡ್ರ್ಯಾಗನ್ 3 ಹೊಸ ಪ್ರೊಸೆಸರ್ ಲಾಂಚ್ ಮಾಡಿದೆ. ಒಂದು ಫ್ಲಾಗ್ಶಿಪ್ ರೇಂಜ್ ಪ್ರೊಸೆಸರ್ 865, ಒಂದು 765, ಒಂದು ಮತ್ತು 765G ಅನ್ನೋದು ಮೂರು ಪ್ರೊಸೆಸರ್ ಲಾಂಚ್ ಮಾಡಿದೆ ಫ್ರೆಂಡ್ಸ್. 5G ಸಪೋರ್ಟ್ ಹೊಂದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 865 ನೋಡ್ಕೊಂಡ್ರೆ 865, 855 ಸಕ್ಸಸರ್ ಅನ್ಬೋದು. ಅಂದ್ರೆ ಅದು ಅಪ್ಗ್ರೇಡೆಡ್ ವರ್ಷನ್. ಅಂದ್ರೆ ಇದು 25% ಅಪ್ಗ್ರೇಡೆಡ್ ಆಗಿರುತ್ತೆ 855 ಕಂಪೇರ್ ಮಾಡಿದ್ರೆ 865 ಅನ್ನೋದು ಫ್ರೆಂಡ್ಸ್. ನೋಡೋಣ ಇದರದ್ದು ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಸಪರೇಟ್ ಆಗಿ. ಆ ವಿಡಿಯೋದಲ್ಲಿ ನಿಮಗೆ 865 ಮತ್ತು 765 ಮತ್ತು 765G ಪ್ರೊಸೆಸರ್ ಫುಲ್ ಇನ್ ಡೀಟೇಲ್ ಆಗಿ ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು OnePlus ಕಡೆಯಿಂದ. OnePlus ಇಂದ ನಾವು ಬಹಳಷ್ಟು OnePlus 770 ಈ ತರ ಫ್ಲಾಗ್ಶಿಪ್ ಗ್ರೇಡೆಡ್ ಮೊಬೈಲ್ಸ್ ನೋಡಿದ್ವಿ. ಆದ್ರೆ OnePlus ಈಗ ಮಿಡ್ ರೇಂಜ್ ಅಲ್ಲಿ ಅಂದ್ರೆ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಒಂದು ಮೊಬೈಲ್ ಲಾಂಚ್ ಮಾಡುತ್ತಂತೆ ಫ್ರೆಂಡ್ಸ್. ಬರೋ ವರ್ಷ ಅಂದ್ರೆ 2020 ಅಲ್ಲಿ OnePlus 8 ಬರುತ್ತಿದೆ ಅಲ್ಲ, OnePlus 8 Lite ಅನ್ನೋದನ್ನ ಒಂದನ್ನ ಅನೌನ್ಸ್ ಮಾಡ್ತಿದೆ ಅಂತೆ. ಇದ್ರ ಸ್ಪೆಸಿಫಿಕೇಶನ್ ಗೊತ್ತಿಲ್ಲ. ಇದು ರೆಂಡರ್ ಇಮೇಜ್ ಪ್ರಕಾರ ನೋಡ್ಕೊಂಡ್ರೆ ಇದು ಡುವೆಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರಬಹುದು. ಒಂದು 64+ ಇನ್ನೊಂದು 5 ಇಲ್ಲ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರಬಹುದು. ನೋಡೋಣ ಫ್ರೆಂಡ್ಸ್ ಯಾವ ಪ್ರೊಸೆಸರ್ ನೊಂದಿಗೆ ಮತ್ತು ಯಾವ ಸ್ಪೆಸಿಫಿಕೇಶನ್ ನೊಂದಿಗೆ ಈ ಮೊಬೈಲ್ ಬರುತ್ತೆ ಮತ್ತು ಯಾವ ಪ್ರೈಸ್ ರೇಂಜ್ ಬರುತ್ತೆ ಅಂತೇಳಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಕಡೆ ಇದೆ ಫ್ರೆಂಡ್ಸ್. ರಿಯಲ್ಮಿ X50 5G ರೆಂಡರ್ ಇಮೇಜ್ ಅನ್ನೋದು ಲೀಕ್ ಆಗಿದೆ. ಸ್ಪೆಸಿಫಿಕೇಶನ್ ನೋಡಿದ್ರೆ Full HD+ ಡಿಸ್ಪ್ಲೇ ಹೊಂದಿರುತ್ತೆ ಮತ್ತು 100 Display ಫಿಂಗರ್ ಪ್ರಿಂಟ್ ಸಪೋರ್ಟ್ ಹೊಂದಿರುತ್ತೆ ಮತ್ತು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಹೊಂದಿರುತ್ತೆ ಮತ್ತು 4,500 mAh ಬ್ಯಾಟರಿ ಕೆಪಾಸಿಟಿ ಹೊಂದಿರುತ್ತೆ ಮತ್ತು ಇದು ಕ್ಯಾಮ್ರಾ ಸೆಟಪ್ ನೋಡ್ಕೊಂಡ್ರೆ 64+8+2+2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ನೊಂದಿರುತ್ತೆ ಮತ್ತು ಇದು ಫ್ರಂಟ್ ನೋಡ್ಕೊಂಡ್ರೆ ಡುವೆಲ್ ಕ್ಯಾಮ್ರಾ ಸೆಟಪ್ ನೊಂದಿರುತ್ತೆ. ಅದು 32+8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ನೊಂದಿರುತ್ತೆ. ನೆಕ್ಸ್ಟ್ ಇದ್ರ ಪ್ರೊಸೆಸರ್ ನೋಡ್ಕೊಂಡ್ರೆ Snapdragon 730G ಪ್ರೊಸೆಸರ್ ನೊಂದಿರುತ್ತೆ ಫ್ರೆಂಡ್ಸ್.
ಫೈವ್ ಜಿ ವೇರಿಯಂಟ್ ಆಗಿರುತ್ತೆ. ಇನ್ನು ನೋಡೋಣ ಯಾವಾಗ ಬರುತ್ತೋ, ಮತ್ತೆ ಈ ಆ ಪ್ರೈಸ್ ರೇಂಜ್ಗೆ ಈ ಮೊಬೈಲ್ನ ತಗೊಂಡ್ರಿ ರಿಯಲ್ಮಿ ಅಂತೇಳಿ. ನೋಡೋಣ ಯಾವಾಗ ಇಂಡಿಯಾಕ್ಕೆ ಲಾಂಚ್ ಆಗುತ್ತೆ ಅಂತೇಳಿ. ಇದ್ರ ಬಗ್ಗೆ ಏನಾದರೂ ಲೀಕ್ಸ್ ಬಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಐಫೋನ್ ಕಡೆಯಿಂದ. ಐಫೋನ್ ಕಡೆಯಿಂದ ಪ್ರತಿ ವಾರ ಒಂದೊಂದು ನ್ಯೂಸ್ ಬರ್ತಿದೆ. ಈ ವಾರ ಇನ್ನೊಂದು ನ್ಯೂಸ್ ಬಂದಿದೆ. ಈ ವಾರದ ನ್ಯೂಸ್ ಪ್ರಕಾರ ನಮಗೆ 2020 ಐದು ಮೊಬೈಲ್ಸ್ ನೋಡೋಕೆ ಸಿಗ್ತಾವ ಅಂತ. ಫ್ರೆಂಡ್ಸ್, ಮೂರು ಮೊಬೈಲ್ಸ್ ಅಂತ 12 ಸೀರೀಸ್ ಸಿಗ್ತಾವ. ಒಂದು ಐಫೋನ್ SE ಸಿಗುತ್ತೆ, ಒಂದು ಮಾತ್ರ ಸಸ್ಪೆನ್ಸ್ ಅಲ್ಲಿ ಇದೆ. ಫ್ರೆಂಡ್ಸ್, ಯಾವ ಮೊಬೈಲ್ಸ್ ಬರುತ್ತೋ, ಯಾವ ಹೆಸರಲ್ಲಿ ಬರುತ್ತೋ ಗೊತ್ತಿಲ್ಲ. ನೋಡೋಣ ಬರೋ ವರ್ಷ 2020 ನಿಮಗೆ ಐಫೋನ್ ಕಡೆಯಿಂದ ಐದು ಮೊಬೈಲ್ಸ್ ನೋಡೋಕೆ ಸಿಗ್ತಾವ. ಫ್ರೆಂಡ್ಸ್, ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಇಯರ್ ಬಡ್ಸ್, ಅದು December 17 ಲಾಂಚ್ ಮಾಡ್ತಾರಂತೆ. ಫ್ರೆಂಡ್ಸ್, ನೋಡೋಣ ಆ ಲಾಂಚ್ ಇವೆಂಟ್ ಅಲ್ಲಿ ರಿಯಲ್ಮಿ ಇಯರ್ ಬಡ್ಸ್ ಲಾಂಚ್ ಆಗೋ ಬಹಳ ಸಾಧ್ಯತೆ ಇದೆ. ಯಾಕಂದ್ರೆ ಬಹಳಷ್ಟು ಟೀಸರ್ಸ್ ಆಗಿರ್ಲಿ ಪೋಸ್ಟರ್ಸ್ ಆಗಿರ್ಲಿ ಬಿಟ್ಟಿದ್ದಾರೆ. ನೋಡೋಣ December 17 ಹೇಗಿರುತ್ತೆ ಈ ರಿಯಲ್ಮಿ ಬಡ್ಸ್ ಅನ್ನೋದು, ಇಯರ್ ಬಡ್ಸ್ ಅನ್ನೋದು. ಫ್ರೆಂಡ್ಸ್, ನಿಮಗೆ ಗೊತ್ತಿದ್ದೇ ಎಲ್ಲ ಪ್ಲಾನ್ಸ್ ಎಲ್ಲವೂ ನಿಮಗೆ ಚೇಂಜಸ್ ಆಗಿರುತ್ತೆ. ಎಲ್ಲ ಏರ್ಟೆಲ್ ಆಗಿರಲಿ ವೋಡಾಫೋನ್ ಆಗಿರಲಿ ಎಲ್ಲವೂ ಪ್ಲಾನ್ಸ್ ಅನ್ನೋದು ಚೇಂಜ್ ಆಗ್ಬಿಟ್ಟಿದೆ. ನೀವು ಅವಾಗ ಕಡಿಮೆ ಬೆಲೆಯಲ್ಲಿ ರೀಚಾರ್ಜ್ ಮಾಡ್ತಿದ್ರೆ ಇವಾಗ ಜಾಸ್ತಿ ಬೆಲೆಯಲ್ಲಿ ರೀಚಾರ್ಜ್ ಮಾಡಬೇಕಾಗ್ತಿದೆ. ಇವಾಗ ಎಲ್ಲ ಪ್ಲಾನ್ಸ್ಗಳು ಚೇಂಜ್ ಆಗಿದೆ. ಇವು ಒಂದು ಸ್ವಲ್ಪ ಜಿಯೋ ಕಡೆಯಿಂದ ನ್ಯೂ ಆಗಿ ಬಂದಿರೋ ಪ್ಲಾನ್ಸ್. ಫ್ರೆಂಡ್ಸ್, ಇವು ನೋಡ್ಕೇಳಿ ಸ್ಕ್ರೀನ್ ಮೇಲೆ ಕಾಣ್ತಿದ್ದಿಲ್ಲ ಇವಿಷ್ಟು ಬಂದಿರೋರು ನ್ಯೂ ಪ್ಲಾನ್ಸ್. ನಿಮಗೆ ಇದರಲ್ಲಿ ನೀವು ಇಷ್ಟವಾದ ಪ್ಲಾನ್ಸ್ ತಕ್ಕಂತೆ ನೀವು ರೀಚಾರ್ಜ್ ಮಾಡಬಹುದು. ಮತ್ತು ಏರ್ಟೆಲ್ ಪ್ಲಾನ್ಸ್ ಬಂದ್ಬಿಟ್ಟು ಇವು ಫ್ರೆಂಡ್ಸ್, ಏರ್ಟೆಲ್ ಪ್ಲಾನ್ಸ್ ಇವು ನಿಮಗೆ ಯೂಸೇಜ್ ತಕ್ಕಂತೆ ನೀವು ಈಸಿಯಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಪ್ಲಾನ್ ರೀಚಾರ್ಜ್ ಮಾಡಬಹುದು. ಫ್ರೆಂಡ್ಸ್, ನೀವು ಫ್ರೆಂಡ್ಸ್ ಇವಿಷ್ಟು ಬಂದ್ಬಿಟ್ಟು ಈ ವಾರದ ಟೆಕ್ನಿಕ್ಸ್ ಇದು. ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ ಮಾತ್ರ ಮಾಡಬೇಡಿ.